ಶಕ್ತಿಯ ಉಪಾಸಕರೇ ಶಾಕ್ತೇಯರು ಇವರು ಆದಿ ಪರಾಶಕ್ತಿಯ ಆರಾಧಕರು ಶಾಕ್ತೇಯರಿಗೆ ಆ ಪರಾಶಕ್ತಿಯೇ ಅಧಿದೇವತೆ ಜಗದಂಬೆ ಜಗದ್ರಕ್ಷಕಿ ಇವಳೇ ಪರ ಅಪರ ಜ್ಞಾನವನ್ನು ನೀಡುವ ಜ್ಞಾನಾಧಿದೇವತೆಯೂ ಸಹ ಶ್ರೀ ಲಲಿತಾಂಬಿಕೆಯೇ ಆದಿ ಪರಾಶಕ್ತಿ ಇವಳು ತ್ರಿಶಕ್ತಿ ರೂಪಳು ಲಕ್ಷ್ಮಿ ಸರಸ್ವತಿ ಪಾರ್ವತಿಯರೇ ಈ ತ್ರಿಶಕ್ತಿಗಳು ಆದಿ ಪರಾಶಕ್ತಿಯಾದ ಶ್ರೀಲಲಿತೆಯ ಅಂಶದವರೇ ಈ ಮೂವರು ಜಗತ್ತಿಗೆ ಸಂಪತ್ತನ್ನು ನೀಡುವ ಕಾರ್ಯ ನಾರಾಯಣನ ಹೃದಯೇಶ್ವರಿಯಾದ ಲಕ್ಷ್ಮಿಗೂ ವಿದ್ಯೆಯನ್ನು ನೀಡುವ ಕಾರ್ಯ ಬ್ರಹ್ಮನರಸಿಯಾದ ವಾಣಿಗೂ ಮುತ್ತೈದೆತನವನ್ನು ನೀಡುವ ಕಾರ್ಯ ಹರಾರ್ಧಾಂಗಿನಿಯಾದ ಪಾರ್ವತಿಗೂ ನಿರ್ವಹಿಸಿರುವವಳು ಆ ಲಲಿತೆಯೇ ಇದಲ್ಲದೆ ತಾನೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣವಾದರೂ ಸೃಷ್ಟಿ ಕಾರ್ಯವನ್ನು ಬ್ರಹ್ಮನಿಗೂ ಸ್ಥಿತಿ ಕಾರ್ಯವನ್ನು ವಿಷ್ಣುವಿಗೂ ಲಯ ಕಾರ್ಯವನ್ನು ಶಿವನಿಗೂ ಒಪ್ಪಿಸಿ ಆಯಾ ಕಾರ್ಯಗಳಿಗೆ ಬೇಕಾದ ಶಕ್ತಿಯನ್ನು ಇವರೆಲ್ಲರಿಗೂ ನೀಡುವವಳು ಆ ಲಲಿತಾಂಬಿಕೆಯೇ ಶ್ರೀ ಶಂಕರ ಭಗವತ್ಪಾದರ ಲಲಿತಾ ಪಂಚರತ್ನ ಶ್ಲೋಕದ ಕೆಲವು ಸಾಲುಗಳು ಈ ರೀತಿ ಇವೆ ಪ್ರಾತಸ್ತುವೇ ಪರಶಿವಾಂ ಲಲಿತಾಂ ಭವಾನೀಂ ತ್ರಯ್ಯಂತ ವೇದ್ಯ ವಿಭವಾಂ ಕರುಣಾನವದ್ಯಾಂ ವಿಶ್ವಸ್ಯ ಸೃಷ್ಟಿ ವಿಲಯ ಸ್ಥಿತಿ ಹೇತುಭೂತಾಂ ವಿದ್ಯೇಶ್ವರೀಂ ನಿಗಮ ವಾಂಗ್ಮನಸೋತಿ ದೂರಾಂ ಪ್ರಾತಸ್ಮರಾಮಿ ಲಲಿತೆ ತವ ಪುಣ್ಯ ನಾಮ ಕಾಮೇಶ್ವರೀತಿ ಕಮಲೇತಿ ಮಹೇಶ್ವರೀತಿ ಶ್ರೀವಿದ್ಯೆಯ ಅಧಿದೇವತೆಯಾದ ಲಲಿತೆಯನ್ನು ಒಡೆಯರು ಸರ್ವ ಸಂಪತ್ಪ್ರದಾಂ ಬೃಹದಾನಂದಾಂ ಸರ್ವಲೋಕ ಪೂಜಿತ ಪದಾಂ ಶರ್ವಹೃತ್ ಸುಖಪ್ರದಾಂ ಕೈವಲ್ಯದಾಂ ಶ್ರೀವಿದ್ಯಾಂ ಲಲಿತಾಂ ಪ್ರಣಮಾಮಿ ಎಂದು ತಮ್ಮ ಪ್ರಣಾಮಗಳನ್ನು ಸ್ವೀಕರಿಸೆಂದು ಪ್ರಾರ್ಥಿಸಿದ್ದಾರೆ ಶ್ರೀವಿದ್ಯಾಂ ಲಲಿತಾಂ ಪ್ರಣಮಾಮಿ ರಾಗ ನಾದಬ್ರಹ್ಮ ತಾಳ ಆದಿ ನಾದಬ್ರಹ್ಮ ರಾಗ ಜನ್ಯ ರಾಗ 64ನೇ ಮೇಳಕರ್ತ ವಾಚಸ್ಪತಿಯಲ್ಲಿ ಜನ್ಯ ಈ ರಾಗಕ್ಕೆ ಬರುವ ಸ್ವರಸ್ಥಾನಗಳು ಷಡ್ಜ ಅಂತರಗಾಂಧಾರ ಪ್ರತಿಮಧ್ಯಮ ಪಂಚಮ ಚತುಶ್ರುತಿ ದೈವತ ಕೈಶಿಕಿ ನಿಷಾದ ನಾದಬ್ರಹ್ಮ ರಾಗದ ಆರೋಹಣ ಅವರೋಹಣ ಕ್ರಮ ಈ ರೀತಿ ಇದೆ ಈ ಕೃತಿಯ ಶುದ್ಧ ಸಾಹಿತ್ಯವನ್ನು ನೋಡೋಣ ಪಲ್ಲವಿಯ ಭಾಗ ಶ್ರೀವಿದ್ಯಾಂ ಲಲಿತಾಂ ಪ್ರಣಮಾಮಿ ಶ್ರಿತಜನ ಕಲ್ಪಲತಾಂ ಶುಭಚರಿತಾಂ ಅನುಪಲ್ಲವಿ ಸರ್ವ ಸಂಪತ್ಪ್ರದಾಂ ಬೃಹದಾನಂದಾಂ ಸರ್ವಲೋಕ ಪೂಜಿತ ಪದಾಂ ಶರ್ವಹೃತ್ ಸುಖಪ್ರದಾಂ ಕೈವಲ್ಯದಾಂ ಚರಣ ಈಶಾದಿ ವೀರಾವಲಿ ಪಂಚಬ್ರಹ್ಮಮಯೀಂ ಈಕಾರ ರೂಪ ಸುಶೋಭಿತ ಶಿವಮಯೀಂ ಈಶಾನ ಸರ್ವವಿದ್ಯಾ ಸ್ವರೂಪಯುತಾಂ ಈಶ ಸೇವಾ ನಿರತಾಂ ದರಹಾಸಯುತಾಂ ವೀಶವಾಹ ಸಹೋದರೀಂ ನಾದಬ್ರಹ್ಮ ವಶಂಕರೀಂ ಶಂಕರೀಂ ಶ್ರೀವಿದ್ಯಾಂ ಲಲಿತಾಂ ಪ್ರಣಮಾಮಿ ಈಗ ಕೇಳಿ ನಾದಬ್ರಹ್ಮರಾಗದ ಈ ಕೃತಿ ಲಲಿತಾ ಪ್ರಣಮಾಮಿ ಶ್ರೀ ವಿದ್ಯಾ ಲಲಿತಾ ಪ್ರಣಮಾಮಿ ಶ್ರೀ ವಿದ್ಯಾ ಲಲಿತಾ
ಶ್ರಾವಣಿ ಪಂಚ ಬ್ರಹ್ಮಮಯಿ ಕೀಕಾರೋಗೇ ಶಿವಮಯಿ ಶಿವಮಯಿ ಕೀಶಾನ ಸರ್ವವಿಘ್ನ ಸ್ವರೂಪ ಯುಗಮೀಶ ಸೇವಾನಿಯತ ಸರಹಾಗ ಯುಗ ಕೀಶಾನ ಸರ್ವವಿಘ್ನ ಸ್ವರೂಪ ಯುಗಮೀಶ ಸೇವಾನಿಯತ ಸರಹಾಗ ಯುಗಮೀಶ ವಾಹಕ ಹೋ ಸರಿ